ಹೆಲೋ ಎವ್ರಿ ಒನ್ ನವೆಂಬರ್ ತಿಂಗಳ ಜಿ ಕೆ ಬೈಟ್ಸ್ಗೆ ಸ್ವಾಗತ ಮೊದಲನೆಯ ಪ್ರಶ್ನೆ ಹೇಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲಾ ಗ್ಲೋಟೋಫೋಬಿಯಾ ಎಂಬ ಪದವು ಏನನ್ನು ವಿವರಿಸುತ್ತದೆ ಇದು ಉಚ್ಚಾರಣಾ ಆಧಾರಿತ ತಾರತಮ್ಯವನ್ನು ವಿವರಿಸುವಂತಹ ಒಂದು ವಿಶೇಷವಾದ ಕಾನೂನು ಇದಕ್ಕೆ ಲಾ ಗ್ಲೋಟೋಫೋಬಿಯಾ ಅಂತ ಕರೀತಾರೆ ಲಾ ಗ್ಲೋಟೋಫೋಬಿ ಉಚ್ಚಾರಣ ಆಧಾರಿತ ತಾರತಮ್ಯವನ್ನು ನಿಷೇಧಿಸುವುದನ್ನು ಸೂಚಿಸುತ್ತದೆ ಎಲ್ಲಿ ಅಂತ ಹೇಳಿದರೆ ಫ್ರಾನ್ಸ್ನ ರಾಷ್ಟ್ರೀಯ ಅಸೆಂಬ್ಲಿ ದೇಶದಾದ್ಯಂತ ಪ್ರಾದೇಶಿಕ ಉಚ್ಚಾರಣೆಯನ್ನು ಹೊಂದಿರುವ ಜನರ ವಿರುದ್ಧ ತಾರತಮ್ಯವನ್ನು ನಿಷೇಧಿಸುವಂತಹ ಕಾನೂನು ರೂಪಿಸುವಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದೆ ಫ್ರೆಂಚ್ ಸಂಸತ್ನಲ್ಲಿ ಲಾ ಗ್ಲೋಟೋಫೋಬಿ ಮಸೂದೆ ಮಂಡನೆಯಾದಾಗ ತೊಂಬತ್ತ ಎಂಟು ಮತಗಳೊಂದಿಗೆ ಇದನ್ನು ಅಂಗೀಕರಿಸ್ತಾರೆ ಕೇವಲ ಮೂರು ಮತಗಳು ಈ ಕಾಯಿದೆಯ ವಿರುದ್ಧವಾಗಿ ಚಲಾಯಿಸಲ್ಪಡುತ್ತೆ ನಮ್ಮ ದೇಶ ವಿವಿಧ ಭಾಷೆಗಳನ್ನು ಒಳಗೊಂಡಂಥ ಒಂದು ವಿಶಿಷ್ಟವಾದ ಸಂಸ್ಕೃತಿಯನ್ನು ಒಳಗೊಂಡಂಥ ಒಂದು ದೇಶ ಇಲ್ಲಿ ಕೂಡ ಹಲವಾರು ಭಾಷೆಗಳನ್ನು ನಾವು ಆಡ್ತೇವೆ ಒಂದೊಂದು ಪ್ರಾಂತ್ಯದಲ್ಲೂ ಕೂಡ ನಮ್ಮ ಆ್ಯಕ್ಸೆಂಟ್ ಒಂದೊಂದು ರೀತಿಯಲ್ಲಿ ಇರುತ್ತೆ ಈಗ ನಾವು ಕನ್ನಡವೇ ಒಂದು ನಮ್ಮ ಪ್ರಧಾನ ಭಾಷೆ ಮಾತೃಭಾಷೆ ಆಗಿರೋದ್ರಿಂದ ಕನ್ನಡವನ್ನು ಕೂಡ ವಿವಿಧ ಪ್ರಾಂತ್ಯಗಳಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿ ಕೆಲವು ಪದಗಳನ್ನು ಉಚ್ಚಾರಣೆ ಮಾಡ್ತಾರೆ ಅಲ್ವಾ ಅದೇ ರೀತಿ ಫ್ರೆಂಚ್ ಭಾಷೆಯಲ್ಲಿ ಫ್ರಾನ್ಸ್ನಲ್ಲಿ ಫ್ರೆಂಚ್ ಭಾಷೆಯನ್ನು ವಿವಿಧ ರೀತಿಯಲ್ಲಿ ಆಕ್ಸೆಂಟ್ ಬರುತ್ತಲ್ವ ಉಚ್ಚಾರ ಬರುತ್ತಲ್ವ ಅದರ ಮೇಲೆ ತಾರತಮ್ಯ ಮಾಡುವುದಾಗಲಿ ಅದನ್ನು ಅಪಹಾಸ್ಯ ಮಾಡುವುದನ್ನಾಗಲಿ ಮಾಡುವುದನ್ನು ಅಲ್ಲಿ ನಿಷೇಧಿಸಿದ್ದಾರೆ ಭಾಷೆ ಅನ್ನೋದು ಅತಿ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಸೊ ಆ್ಯಕ್ಸೆಂಟ್ ಯಾವುದೇ ಆಗಿರಲಿ ಅಲ್ಲಿ ಭಾಷೆನೇ ಪ್ರಧಾನವಾಗಿರುವಂಥದ್ದು ಅದಕ್ಕೆ ಗೌರವ ನೀಡುವ ನಿಟ್ಟಿನಲ್ಲಿ ಅಲ್ಲಿ ಉಚ್ಚಾರಣಾ ಆಧಾರಿತ ತಾರತಮ್ಯವನ್ನೆಲ್ಲಾದರೂ ಮಾಡಿದರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸುವಂತೆ ಈ ಮಸೂದೆ ಹೇಳುತ್ತೆ ಸೊ ಎರಡನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಒನ್ ಟು ತ್ರೀ ಒಪ್ಪಂದವು ಭಾರತ ಮತ್ತು ಯಾವ ದೇಶದ ನಡುವಿನ ಒಪ್ಪಂದವಾಗಿದೆ ಒನ್ ಟೂ ತ್ರೀ ಒಪ್ಪಂದ ಭಾರತ ಮತ್ತು ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ಎರಡೂ ದೇಶಗಳ ನಡುವಿನ ಒಪ್ಪಂದ ಆಗಿರುವಂಥದ್ದು ಏನಿದು ಒನ್ ಟು ತ್ರೀ ಒಪ್ಪಂದ ಅಂತ ಹೇಳಿದರೆ ಇಂಡೋ ಯು ಎಸ್ ಸಿವಿಲ್ ನ್ಯೂಕ್ಲಿಯರ್ ಎನರ್ಜಿ ಒಪ್ಪಂದವನ್ನು ಒನ್ ಟು ತ್ರೀ ಒಪ್ಪಂದ ಅಂತ ಕರೀತೇವೆ ಇದನ್ನು ಇತ್ತೀಚೆಗೆ ಇನ್ನೂ ಹತ್ತು ವರ್ಷಗಳವರೆಗೂ ಕೂಡ ವಿಸ್ತರಣೆಗೊಳಿಸಲಾಗಿದೆ ಭಾರತವು ಪ್ರಸರಣರಹಿತ ಒಪ್ಪಂದಕ್ಕೆ ಅಂದರೆ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಎನ್ ಪಿ ಟಿ ಟ್ರೀಟಿಗೆ ನಾವು ಭಾರತೀಯರು ಸಹಿ ಹಾಕಿಲ್ಲ ಅಲ್ವಾ ಸೊ ಹಾಗಾಗಿ ಒನ್ ಟು ತ್ರೀ ಒಪ್ಪಂದಕ್ಕೆ ಸಹಿ ಹಾಕಲಿಕ್ಕೆ ಭಾರತ ಮತ್ತು ಅಮೆರಿಕದ ನಡುವೆ ಹಲವು ಕಾನೂನು ಅಡೆತಡೆಗಳು ಕಂಡು ಬಂತು ಸೊ ಇದು ಸುಮಾರು ಮೂರು ವರ್ಷಗಳಿಂದಲೂ ಕೂಡ ಹೆಚ್ಚಿನ ಸಮಯ ತಗೊಳ್ತು ಅಂದರೆ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಎರಡು ಸಾವಿರದ ಏಳರವರೆಗೂ ಕೂಡ ಈ ಒನ್ ಟು ತ್ರೀ ಒಪ್ಪಂದದ ಮೇಲೆ ಹಲವು ಚರ್ಚೆಗಳು ನಡೆಯುತ್ತೆ ನಾವು ಎನ್ ಪಿ ಟಿಗೆ ಸಹಿ ಹಾಕಲಿಲ್ಲ ಸೊ ಆದರೆ ನಮಗೆ ಶಾಂತಿಯುತ ಅಥವಾ ವಿದ್ಯುತ್ ಉತ್ಪಾದನೆಗಾಗಿ ನಮಗೆ ನ್ಯೂಕ್ಲಿಯರ್ ತುಂಬ ಅವಶ್ಯಕತೆ ಇರುವಂಥದ್ದು ನಾವು ಸಹಿ ಹಾಕದೇ ಇರೋದರಿಂದ ನಮಗೆ ನ್ಯೂಕ್ಲಿಯರ್ ಸಪ್ಲೇ ಸಪ್ಲೈ ಮಾಡಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಟಿತ್ತು ಇದು ಒನ್ ಟು ತ್ರೀ ಅಂದರೆ ಏನು ಗೊತ್ತಾ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಅಟೋಮಿಕ್ ಎನರ್ಜಿ ಆ್ಯಕ್ಟ್ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸಿವಿಯಲ್ಲಿ ಅಮೆರಿಕದಲ್ಲಿ ಈ ಆ್ಯಕ್ಟನ್ನು ಜಾರಿಗೊಳಿಸ್ತಾರೆ ಅಂದರೆ ಅಮೇರಿಕ ಯಾವೆಲ್ಲ ದೇಶಗಳ ಜೊತೆ ಈ ಒನ್ ಟು ತ್ರೀ ಎಗ್ರಿಮೆಂಟನ್ನು ಮಾಡ್ಬೋದು ಒನ್ ಟು ತ್ರೀ ಅನ್ನುವಂಥದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸಿವಿಯಲ್ಲಿ ಅಟೋಮಿಕ್ ಎನರ್ಜಿ ಆ್ಯಕ್ಟ್ನ ಒಂದು ವಿಧಿ ಅದು ಸೊ ಈ ವಿಧಿಯ ಪ್ರಕಾರ ಯಾವೆಲ್ಲ ದೇಶಗಳ ನಡುವೆ ಯಾವ ರೀತಿ ಒಪ್ಪಂದ ಮಾಡ್ಕೊಳ್ಬೋದು ಅನ್ನೋದನ್ನು ಸೂಚಿಸ್ತದೆ ಹಾಗೆ ಭಾರತ ಮತ್ತು ಅಮೆರಿಕದ ನಡುವೆ ಈ ಒನ್ ಟು ತ್ರೀ ಒಪ್ಪಂದ ಕೂಡ ಜಾರಿಯಾಗುತ್ತೆ ಸೊ ಇದಾದ ಮೇಲೆ ಈ ಒಪ್ಪಂದದ ಮೇಲೆ ನಾವು ಪರಮಾಣು ವಸ್ತುಗಳನ್ನು ಅಮೆರಿಕದಿಂದ ಆಮದು ಮಾಡಿಕೊಳ್ಳಬಹುದು ಅಥವಾ ಶಾಂತಿಯ ಉದ್ದೇಶಕ್ಕಾಗಿ ನಾವು ಅದನ್ನು ಬಳಸಿಕೊಳ್ಳಬಹುದು ಅನ್ನೋದನ್ನು ಈ ಒಪ್ಪಂದ ತಿಳಿಸ್ತದೆ ಸೊ ಇತ್ತೀಚೆಗೆ ಪರಮಾಣು ಶಕ್ತಿ ಸಹಭಾಗಿತ್ವಕ್ಕಾಗಿ ಜಾಗತಿಕ ಕೇಂದ್ರ ಅಂದರೆ ಗ್ಲೋಬಲ್ ಸೆಂಟರ್ ಫಾರ್ ನ್ಯೂಕ್ಲಿಯರ್ ಎನರ್ಜಿ ಪಾರ್ಟ್ನರ್ಶಿಪ್ ಒಪ್ಪಂದದ ಮೂಲಕ ಇದನ್ನು ಇನ್ನೂ ಹತ್ತು ವರ್ಷಗಳ ಕಾಲ ವಿಸ್ತರಣೆ ಮಾಡಿದ್ದಾರೆ ಮೂರನೇ ಪ್ರಶ್ನೆ ಹೇಗಿದೆ ಜೀವ ವೈವಿಧ್ಯ ಸಂರಕ್ಷಣೆ ಕುರಿತು ಭಾರತ ಯಾವ ದೇಶದೊಂದಿಗೆ ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಭಾರತ ಫಿನ್ಲ್ಯಾಂಡ್ ದೇಶದೊಂದಿಗೆ ಇತ್ತೀಚೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ತಾರರಂದು ಭಾರತ ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣಾ ಕ್ಷೇತ್ರದಲ್ಲಿ ಫಿನ್ಲ್ಯಾಂಡ್ನೊಂದಿಗೆ ಒಂದು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕುತ್ತೆ ಇದಕ್ಕೆ ನಮ್ಮ ಪರಿಸರ ಸಚಿವರಾದ ಪ್ರಕಾಶ್ ಜಾವಡೇಕರ್ ಹಾಗೂ ಫಿನ್ಲ್ಯಾಂಡ್ನ ಪರಿಸರ ಸಚಿವರಾದ ಕ್ರಿಸ್ಟಾ ಮೆಕ್ಕೊನೆನ್ಸ್ ಅವರು ಸಹಿ ಹಾಕ್ತಾರೆ ಸೊ ಏನಿದು ಏನೆಲ್ಲ ವಿವರಗಳು ಇದರಲ್ಲಿ ಒಳಗೊಂಡಿದೆ ಅಂತ ಹೇಳಿದರೆ ಈ ಒಪ್ಪಂದದ ಪ್ರಕಾರ ದೇಶಗಳು ವಾಯು ಮತ್ತು ಜಲಮಾಲಿನ್ಯವನ್ನು ಹೇಗೆ ತಡೆಗಟ್ಟಬೇಕು ಕಡಿಮೆ ಇಂಗಾಲ್ ಇಂಗಾಲದ ಉಪಾಯಗಳು ಏನು ತ್ಯಾಜ್ಯವನ್ನು ಹೇಗೆ ನಿರ್ವಹಣೆ ಮಾಡ್ಬೋದು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಸಸ್ಟನೇಬಲ್ ಮ್ಯಾನೇಜ್ಮೆಂಟ್ ಮತ್ತು ವೃತ್ತಾಕಾರದ ಆರ್ಥಿಕತೆ ಸೈಕ್ಲಿಕಲ್ ಇಕನಾಮಿಕ್ ಅಂತ ಹೇಳ್ತೀವಲ್ಲಮ್ಮ ಇದಕ್ಕೆ ಉತ್ತೇಜನ ಕೊಡುವಂಥ ಮುಂತಾದ ಕ್ಷೇತ್ರಗಳಲ್ಲಿ ಉತ್ತಮ ಅಭ್ಯಾಸಗಳನ್ನು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಈ ಅಗ್ರಿಮೆಂಟ್ ಸಹಕಾರಿಯಾಗುತ್ತೆ ವೈಜ್ಞಾನಿಕ ತಾಂತ್ರಿಕ ಮತ್ತು ನಿರ್ವಹಣಾ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇದು ದೇಶಗಳಿಗೆ ಸಹಾಯ ಮಾಡುತ್ತದ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯ ಸಂರಕ್ಷಣಾ ಕ್ಷೇತ್ರದಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬೆಳೆಸುವತ್ತ ಗಮನ ಹರಿಸುತ್ತೆ ಸೊ ಫಿನ್ಲ್ಯಾಂಡ್ ಮತ್ತು ಭಾರತ ಈ ಎರಡೂ ದೇಶಗಳು ಇದರಲ್ಲಿ ಉಳಿಕೆಗೆ ಸಹಿ ಹಾಕುತ್ತೆ ನಾಲ್ಕನೇ ಪ್ರಶ್ನೆ ಐ ಟಿ ಕಾಯ್ದೆಯ ಯಾವ ವಿಭಾಗದ ಅಡಿಯಲ್ಲಿ ಇತ್ತೀಚೆಗೆ ನಲವತ್ತ ಮೂರು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಭದ್ರತೆಗೆ ಅಪಾಯವಿದೆ ಅಂತ ಹೇಳಿ ಭಾರತ ಸರ್ಕಾರ ನಿಷೇಧ ಮಾಡಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಿಕ್ಸ್ಟಿ ನೈನ್ ಎ ಆಫ್ ಐ ಟಿ ಆ್ಯಕ್ಟ್ ಅರವತ್ತೊಂಬತ್ತು ಎ ಐ ಟಿ ಕಾಯ್ದೆಯ ಮೂಲಕ ನಲವತ್ತ್ಮೂರು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಇತ್ತೀಚೆಗೆ ಸರ್ಕಾರ ನಿಷೇಧ ಮಾಡುತ್ತೆ ಸೊ ಈ ಸಿಕ್ಸ್ಟಿ ನೈನ್ ಎ ಐ ಟಿ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ದೇಶದ ರಕ್ಷಣೆ ಆಗಿರಬಹುದು ರಾಜ್ಯದ ಸುರಕ್ಷತೆ ವಿದೇಶಿ ರಾಜ್ಯಗಳೊಂದಿಗಿನ ಸ್ನೇಹ ಸಂಬಂಧ ಅದರ ಸಾರ್ವಭೌಮತ್ವ ಮತ್ತು ಸಮಗ್ರತೆ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲವು ವೆಬ್ಸೈಟ್ಗಳು ಮತ್ತು ಕಂಪ್ಯೂಟರ್ ಸಂಪನ್ಮೂಲಗಳ ಪ್ರವೇಶವನ್ನು ನಿರ್ಬಂಧಿಸುವಂತೆ ಆದೇಶಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಈ ಐ ಟಿ ಆ್ಯಕ್ಟ್ ಅವಕಾಶ ಕೊಡುತ್ತೆ ಸೊ ಇದು ನಮ್ಮ ದೇಶದ ಭದ್ರತೆಗೆ ದೃಷ್ಟಿಕೋನದಿಂದ ಬಹಳ ಮುಖ್ಯ ಹಾಗಾಗಿ ಇತ್ತೀಚೆಗೆ ನಲವತ್ತ್ಮೂರು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡುತ್ತೆ ಐದನೇ ಪ್ರಶ್ನೆ ಯಾವ ದೇಶಗಳು ಶುಕ್ರಯಾನ್ಗಾಗಿ ಸಹಕಾರ ನೀಡುವಂಥ ಕೊಡುಗೆಗಳನ್ನು ನೀಡಿವೆ ಇದಕ್ಕೆ ಸರಿಯಾದ ಉತ್ತರ ಸ್ವೀಡನ್ ರಷ್ಯಾ ಫ್ರಾನ್ಸ್ ಮತ್ತು ಜರ್ಮನಿ ಸ್ವೀಡನ್ ರಷ್ಯಾ ಫ್ರಾನ್ಸ್ ಮತ್ತು ಜರ್ಮನಿ ಶುಕ್ರಯಾನ್ಗಾಗಿ ನಾವು ಸಹಾಯ ಮಾಡ್ತೇವೆ ಅಂತ ವಿಶೇಷ ಕೊಡುಗೆಗಳನ್ನು ನೀಡ್ತೇವೆ ಅಂತ ಹೇಳಿ ಮುಂದೆ ಬಂದಿದೆ ಏನಿದು ಶುಕ್ರಯಾನ್ ಇಸ್ರೋ ತನ್ನ ವೀನಸ್ ಆರ್ಬಿಟರ್ ಮಿಷನ್ ಅಂದರೆ ಶುಕ್ರಯಾನ್ಗಾಗಿ ಇಪ್ಪತ್ತು ಬಾಹ್ಯಾಕಾಶ ಆಧಾರಿತ ಪ್ರಯೋಗ ಪ್ರಸ್ತಾಪಗಳನ್ನು ಲಿಸ್ಟ್ ಮಾಡ್ತಾ ಬಂದಿದೆ ಇವುಗಳಲ್ಲಿ ಸ್ವೀಡನ್ ರಷ್ಯಾ ಫ್ರಾನ್ಸ್ ಮತ್ತು ಜರ್ಮನಿಯ ಸಹಯೋಗದ ಕೊಡುಗೆಗಳು ಸೇರಿಕೊಂಡಿವೆ ಸಹಕಾರಿ ಕೊಡುಗೆಗಳನ್ನು ಒಳಗೊಂಡಂತೆ ಈ ಇಪ್ಪತ್ತು ಪೇ ಲೋಡ್ ಅಂದರೆ ವೈಜ್ಞಾನಿಕ ಉಪಕರಣಗಳ ಪ್ರಸ್ತಾಪಗಳು ಪ್ರಸ್ತುತ ಪರಿಶೀಲನೆಯಲ್ಲಿವೆ ಶುಕ್ರವಾನ್ ಶುಕ್ರಯಾನ್ ಅಂತ ಹೇಳಿದ್ರೆ ಐದು ನಾಲ್ಕು ವರ್ಷಗಳಿಗಿಂತ ಹೆಚ್ಚು ಕಾಲ ಶುಕ್ರವನ್ನು ಅಧ್ಯಯನ ಮಾಡುವಂಥದ್ದು ಮತ್ತು ಅದರ ಮೇಲ್ಮೈ ಪ್ರಕ್ರಿಯೆಗಳು ಮತ್ತು ಆಳವಿಲ್ಲದ ಉಪಮೇಲ್ಮೈ ಸ್ಟ್ರಾಟೋಗ್ರಾಫಿಯನ್ನು ತನಿಖೆ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಸ್ರೋ ಶುಕ್ರ ಅಯಾನ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಇದು ಶುಕ್ರ ಅಯಾನ್ ಸೌರ ಮಾರುತದ ಪರಸ್ಪರ ಕ್ರಿಯೆ ಮತ್ತು ವಾತಾವರಣದ ರಚನೆ ಸಂಯೋಜನೆ ಮತ್ತು ಚಲನಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ಗುರಿಯನ್ನು ಹೊಂದಿದೆ ಸೊ ಇದು ಖಂಡಿತವಾಗಲೂ ಭಾರತಕ್ಕೆ ಒಂದು ಅತ್ಯಮೂಲ್ಯವಾದ ಕೊಡುಗೆ ನೀಡೋದರಲ್ಲಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಆಶ್ಚರ್ಯ ಇಲ್ಲ ಅಂತ ನಾವು ಹೇಳ್ಬೋದು ಸೊ ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಇನ್ನಷ್ಟು ಜಿ ಕೆ ಬೈಟ್ಸ್ನೊಂದಿಗೆ ಧನ್ಯವಾದಗಳು